ಇದಾದ್ಮೇಲೆ ಬೆಂಗಳೂರಿನ ನಿರ್ಮಲ ಸಭೆ ಇದಕ್ಕೆ ಮುಖ್ಯಮಂತ್ರಿಗಳು ಬಂದು ಹೋಗಬೇಕು. ಬಂದ ತಕ್ಷಣ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ನೀರಿನ ಸಮಸ್ಯೆ ಬೆಂಗಳೂರಲ್ಲಿ ಬಹಳ ಅಭಾವ ಆಗ್ತಾ ಇದೆ. ಅದೊಂದು ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೀವಿ, ಒಂದು ಮೀಟಿಂಗ್ ಇದೆ. ಅದಾದ್ಮೇಲೆ ತಿರುಗಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳ ಬಗ್ಗೆ ಒಂದು ಮೀಟಿಂಗ್ ಇದೆ 4 ಗಂಟೆಗೆ. ಸೊ ಬಹಳ ಟೈಟ್ ಶೆಡ್ಯೂಲ್ ಇದೆ. ಆದರೂ ಮಾರ್ಕ್ ಕೊಟ್ಟಿದ್ದೇನೆ, ಬರ್ತೇವೆ ಅಂತೇಳಿ ಬಂದು ನಿಮ್ಮ ಜೊತೆಯಲ್ಲಿ ನಿಮ್ಮ ಬೇಡಿಕೆಗಳು ಕೂಡ ನನಗೆ ಬಂದಾಗಿದೆ. ಹಿಂದೆ ಬೆಂಗಳೂರು ನಗರದ ಕಾಂಟ್ರಾಕ್ಟರ್ಸ್ ಕೂಡ ನನ್ನ ತಂದು ಭೇಟಿ ಮಾಡಿದ್ರು. ಸೊ ನಾನು ಬಿ ಸಿ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ಸು, ಬಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ಸು, ಎಫ್ ಬಿ ಎಂ ಬಿ ಕಾಂಟ್ರಾಕ್ಟರ್ಸು ಎಲ್ಲರಿಗೂ ಸಮಸ್ಯೆ ಅಂತ ಹೆಚ್ಚು ಕೂಡ ಒಂದ್ಕಡೆ ಅಧಿಕಾರಿಗಳು ಕೂಡ ಒಂದ್ಕಡೆ ರಾಜಕಾರಣಿಗಳು ಕೂಡ ಇದು ನಮಗೆ ಹೇಳಿದ್ದೇನೆ. ನಾನು ನಿಮಗೆ ಮೊನ್ನೆಯಿಂದ ಹೇಳಿದ್ದೆ, ನೀವು ಆದಷ್ಟು ಬಹಳ ಹುಷಾರಾಗಿರ್ಬೇಕು, ರಾಜಕೀಯದ ಸಮಸ್ಯೆ ಮಾಡಬೇಕು ಅಂತ ನಿಮ್ಗೆ ಹೇಳಿದೆ. ಯಾವುದೇ ಸರ್ಕಾರ ಬರಲಿ ಬರೀ ನಾಲ್ಕು ಸಂಖ್ಯೆ ಯಾವಾಗ ನೀವೆಲ್ಲ ಕಂಟ್ರಾಕ್ಟ್ ಎಷ್ಟು ರೆಡಿಮೇಡ್ ನೀಡಿಲ್ಲ ಇಟ್ಕೋಬೇಕು. ಮುಂದಕ್ಕೆ ಭವಿಷ್ಯಕ್ಕೆ ಹೆಂಗೆ ಎಲ್ಲ ಇಂಡಸ್ಟ್ರಿಗಳ ಇಲ್ಲ, 4.5 ವರ್ಷ ಇರ್ತೀವಿ, ಅದಾದ್ಮೇಲೆ 5 ವರ್ಷ ಇರ್ತೀವಿ. ನಾವೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲು ನಿಮ್ಗೆ ಏನು ಬೇಕೋ ನಿಮ್ಮ ಪರಿಹಾರ ಕೊಡೋದು ಇದು ನಿಮ್ಮ ತಂದೆ ನಿಮಗೆ ಇಷ್ಟ ಮಾಡಿ. ನಾವು ನೀವೆಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಅಡಿಪಾಯ. ನೀವಿದ್ರೆ ಸರ್ಕಾರ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರ ನಡೆಸ್ತೀವಿ, ನಿಮ್ಮ ಕಾಮಗಾರಿಗಳನ್ನ ನಡೆಸ್ತೀವಿ. ಇಬ್ಬರದು ದೇಶದ ಹೆಸರೇ, ರಾಜ್ಯದ ಹೆಸರೇ, ರಾಜ್ಯದ ಅಭಿವೃದ್ಧಿಯ ಒಂದು ಭಾಗ ನೀವೆಲ್ಲ. ನಮ್ದೆಲ್ಲರಿಗೆ ನಿಮ್ಮ ಬಡ್ಡಿ, ಮೀಟರ್ ಬಡ್ಡಿ, ಬ್ಯಾಂಕ್ ಬಡ್ಡಿ, ಆಸ್ತಿಗಳ ಏನಪ್ಪಾ ಅಂದ್ರೆ ನಮ್ಮ ಸ್ಟೇಟಲ್ಲಿ ನಾವು ರಾಜ್ಯದವರು ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ವಿ. ಈಗ ನಮ್ಮ ಎಜುಕೇಷನ್ ಇಲಾಖೆ 14,000 ಕೋಟಿ ಬಜೆಟ್ ಇದೆ. 14,000 ಕೋಟಿ ಇದೆ, ಅದಕ್ಕೆ ಅಷ್ಟು ದೇಶಕ್ಕೆ ಹೋಗ್ತದೆ. ಸಮಣ ಸಾಧ್ಯ ಹೋದ ವರ್ಷವೇ 25,000 ಒಟ್ಟು 1,25,000,000 ಕಾಮಗಾರಿ ನಡೀತಾ ಇದೆ. ಈಗ ಯಾವ ಕೆಲಸ ಮಾಡ್ತೇವಲ್ಲ, ಬಿಲ್ ಕೊಡ್ತೇವಲ್ಲ, ಏನಾಯ್ತು, ಇವೆಲ್ಲ ಬಹಳ ದೊಡ್ಡ ಸಮಸ್ಯೆ ಇದೆ. ಸೊ ಬೇರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಕೂಡ ಅದಕ್ಕೆ ಚೆನ್ನಾಗಿದೆ. ದುಡ್ಡಿಲ್ಲ ಯಾವ ಕೆಲಸ ಬರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಕಮಿಷನ್ ಕೊಡುವುದಿಲ್ಲ. ಆ ರೀತಿ ನಾವು ಮಾಡಿಲ್ಲ ಅಂತಂದ್ರೆ ಎಷ್ಟು ದುಡ್ಡಿದೆ ಅಷ್ಟು ನಾವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಇದು ಬಿಲ್ಡಿಂಗ್ ಪ್ರೋಸೆಸ್ ಯಾವುದೇ ಇಲಾಖೆ. ಸೊ ಇದಕ್ಕೆ ಏನಾದರೂ ತೊಂದರೆ ಮಾಡಬೇಕು. ಏನೋ 3,70,000 ಬಜೆಟ್ ಅನ್ನ ಈ ವರ್ಷ ಮಾಡಿಸ್ತೀವಿ. ಇಡೀ ನಮ್ಮ ಗ್ಯಾರಂಟಿ ಒಂದು 2,000 ಹೋಗ್ಬೋದು. 1,20,000 1,20,000 ಈಗ ಡೆವಲಪ್ಮೆಂಟ್ಗೆ ನಾವು ಬೇಕಿದ್ದೆ. ಹೆಬ್ಬಂಟವರು ಮತ್ತು ನೀವು ಎಲ್ಲರೂ ಅನೇಕ ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ನೀವೇ ಪ್ರಸ್ತಾವನೆ ಮಾಡಿ ನೀವೇ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರು. ಅದರ ಬಗ್ಗೆ ಮುಖ್ಯಮಂತ್ರಿ ನಾವು ಆದರೂ ತೊಂದರೆ ಮಾಡಬಾರ್ದು ಅಂತೇಳಿ ಅಷ್ಟು ಎಷ್ಟು ಹಣಕಾಸು ಸ್ವಲ್ಪ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸ್ವಲ್ಪ ಏನಾಯ್ತು ಅಂದ್ರೆ ನಮ್ಮ ಪ್ರಾಬ್ಲಮ್ಗೆ ನಮ್ಗೆ ಎಷ್ಟು ಜನ ಹಣ ಕೊಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಆ ದುಡ್ಡು ನಮ್ಗೆ ಸರಿಯಾಗಿ ವಾಪಸ್ ಕೊಡ್ತಾ ಇಲ್ಲ. ಈ ಒಂದು ಮುಂದಾನೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮಗೆ ಹೇಳಿದ್ರು ನಮ್ಮ ನೀರಾವರಿ ಇಲಾಖೆಯಲ್ಲಿ 5,200 ಕೋಟಿ ರೂಪಾಯಿ ಪರ್ಪತ್ರ ಬಜೆಟ್ಗೆ ಕೊಟ್ಟಿವೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಸೇರಿಸಿದ್ರು. ಓದಿದ್ರು ಎಲ್ಲ ಆಯ್ತು, ಕೊನೆಗೆ ಇಲ್ಲಿವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನೇರಿಸೋದು ನರೇಗಾ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಎಲ್ಲ ಸಣ್ಣ ಕಂಟ್ರಾಕ್ಟ್ ಇದೆ ಅಥವಾ ದೊಡ್ಡ ಕಂಟ್ರಾಕ್ಟ್ ಎಲ್ಲ ಕೂಡ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗ್ತಾ ಇದೆ. ಸೊ ಅದರಿಂದ ಎಷ್ಟಿದೆ ಅಷ್ಟು ಕೆಲಸ ಮಾಡಿದ್ರೆ ಏನು ಪ್ರಾಬ್ಲಮ್? ನೀವು ಕಂಟ್ರಾಕ್ಟರ್ ಕೂಡ ಕೆಲವು ನೀವಲ್ಲ ದೊಡ್ಡ ಕಂಟ್ರಾಕ್ಟ್ ದೊಡ್ಡ ಪ್ಯಾಕೇಜ್ ಹೇಳ್ತಾ ಇದ್ದಾರೆ. ಇವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಅವ್ರ ಅನುಕೂಲ ಆಗ್ತದೆ ಅಂತ ಹೇಳಿ ಕೊನೆಗೆ ಅವ್ರು ತಗೊಂಡು ಕೊನೆಗೆ ನಿಮಗೆಲ್ಲ ಬಲ ಮಾಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಕೂಡ ಮಾಡ್ತಾ ಇದೆ. ಆ ಮಾಫಿಯನ್ನು ಅದನ್ನೆಲ್ಲ ತಯಾರು ಮಾಡಿರೋದು ನಮ್ಮ ಅಫೀಷಿಯಲ್ಸ್.
ನೇಮ ಅಂತ ಒಂದು ಪೊಲಿಟಿಕಲ್ ಗೆಲ್ಲಬೇಕು. ಈ ಒಂದು ದೊಡ್ಡ ಚಿಂತೆ ಒಂದು ಬೇಡಿಕೆ ಇದೆ, ನಮಗೆ ಈ ಬೇಡಿಕೆ ಕೊಟ್ಟದನ್ನು ನಾನು ನೋಡಿದ್ದೀನಿ. ಏನು ಹೇಳ್ತೀವಿ, ಪ್ಯಾಕೇಜ್ ಕೊಟ್ಟಿದ್ದೀವಿ, ಪ್ಯಾಕೇಜ್ ಬೈತಿ ರದ್ದು ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಬೇಡಿಕೆ ಕೂಡ ಇಟ್ಟಿದ್ದೀವಿ. ಅದು ಈಗ ನಮ್ಮ ಆಫೀಸರ್ಸ್ ದೊಡ್ಡ ದೊಡ್ಡ ಸೇರ್ಪಡೆ ಮಾತ್ರ ಮಾಡ್ತಾರೆ, ಯಾಕೆಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ. ಆಮೇಲೆ ಬಾಕಿ ಬಿಡುಗಡೆ ವಿಚಾರ ಆಮೇಲೆ ಭ್ರಷ್ಟಾಚಾರದ ಸಮಸ್ಯೆ ಏನಿದೆ ಅಂದ್ರೆ ಈ ಭ್ರಷ್ಟಾಚಾರ ನಿಮಗೂ ಕೂತಾಗ್ತಿದೆ, ನಮಗೂ ಕೂತಾಗ್ತಿದೆ, ಇಬ್ರು ಬಹಳ ಕಷ್ಟದಿಂದ ಇದನ್ನು ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಇನ್ನ ಅನೇಕ ಸಮಸ್ಯೆಗಳಲ್ಲಿ ಮೇನ್ ಸಮಸ್ಯೆ ಇದೆ, ಕೂತ್ಕೊಳ್ಳೋಣ, ಕೂತ್ಕೊಂಡು ಮಾತಾಡೋಣ. ಈ ಏಕಾಏಕಿ ಲಕ್ಷ ಬಂದಿದೆ, ನಾನೆಲ್ಲ ಮಾಡಿದ್ದೆ, ನಾವು ಬಿಸಿಯಾಗಿರ್ತೀವಿ. ನೀವು ಮತ್ತು ನಮ್ಮ ಸರ್ಕಾರಿ ಮಾತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.